ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಕೆ ಬಂದಿರೋದು ನಮ್ಮ ದಕ್ಷಿಣ ಕಾಶಿಯಾದ ಶ್ರೀ ಮಾಕುಟೇಶ್ವರ ನೋಡೋಕೆ ಬಂದಿದ್ವಿ. ಇಲ್ಲಿ ಅದು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಅದೇ ಆ ಮಾಕುಟೇಶ್ವರಕ್ಕೆ ಹೋಗೋ ದಾರಿ. ಇಲ್ಲಿಂದ ನಾವು ಸ್ಟ್ರೇಟ್ ಈ ರೂಟಿಂದ ಸ್ಟ್ರೇಟ್ ಹೋದರೆ ಇಲ್ಲಿ ನಾವು ಪಟ್ಟದಕಲ್ಲು ಬರುತ್ತೆ, ಈ ಕಡೆ ಹೋದರೆ ನಮಗೆ ಮಾಕುಟೇಶ್ವರ. ಮಾಕುಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಅದೇ ಮಾಕುಟ. ದಕ್ಷಿಣ ಕಾಶಿ ಉತ್ತರ ಕರ್ನಾಟಕದೊಳಗೆ ಈ ಮಾಕುಟ ಅನ್ನುವಂಥದ್ದು ಒಂದು ಪವಿತ್ರವಾದ ಸ್ಥಳ. ಇಲ್ಲಿಗೇನಾರು ನೀವು ಬಂದರೆ ಈ ಪ್ಲೇಸನ್ನು ನೋಡಲೇಬೇಕು. ಯಾಕಂತಂದ್ರೆ ಈ ಪ್ಲೇಸನ್ನು ಕಟ್ಟಿಸಿದವರು ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಇಡೀ ದೇಶ ದಕ್ಷಿಣ ಭಾರತವನ್ನು ಆಳಿದವರು ಇದ್ದಾರೆ. ಅದ್ರ ಸಲುವಾಗಿ ನಮ್ಮ ಇತಿಹಾಸವನ್ನು ತಿಳಿಬೇಕಂತಂದ್ರೆ ನಾವು ಅದನ್ನು ನೋಡಬೇಕಾಗತ್ತೆ. ಇಂಥ ಪ್ಲೇಸ್ಗಳಿಗೆ ಬಂದು ವಿಸಿಟ್ ಕೊಡಬೇಕಾಗತ್ತೆ. ಈ ಜಾಗದೊಳಗಡೆ ಎರಡು ಹೊಂಡೆಗಳು ಅದಾವು, ಅವುಗಳನ್ನು ಮುಂದೆ ನಾನು ತಪ್ಪು ತೋರಿಸ್ತೀನಿ. ಇದು ಏನು ಕಾಣಾಗ್ತೈತಲ್ಲ, ಇದು ದಕ್ಷಿಣ ಕಾಶಿ ಶ್ರೀ ಮಾಕುಟೇಶ್ವರ. ಇದರ ಎಂಟ್ರೆನ್ಸ್ ಅಲ್ಲಿ ದೇವಸ್ಥಾನ ಐತಿ ಬಲಗಡೆ ಸೈಡ್, ಅಲ್ಲಿ ನೋಡ್ಕೊಂಬರಂಬರಿ. ಯಾವುದೋ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಕಾಲು ತೊಳ್ಕೊಳೋದು ನಮ್ಮ ಪದ್ಧತಿ, ಅದರ ಸಲುವಾಗಿ ಕಾಲು ತೊಳ್ಕೊಂಬರಂಬರಿ. ಇದೇನು ನೀರು ಬರ್ತಾ ಇದ್ದಲ್ಲ, ಅದು ಹೊಂಡದಿಂದ ಬರಾಗ್ತೈತಿ. ಒಂದು ಹೊಂಡದಿಂದ ಇದು ಮೊದಲನೇ ಹೊಂಡ, ಇದಕ್ಕೆ ಹೆಣ್ಣು ಹೊಂಡ ಅಂತಾರ. ಇದು ನಾವು ಪೂಜನೀಯ ಸ್ಥಳವಾಗಿ ನೋಡ್ತೀವಿ ಇದೊಂದನ್ನ. ಇದು ನಮ್ಮ ಮಾಕುಟೇಶ್ವರ ದೇವಸ್ಥಾನ. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಈಗ ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಗರ್ಭಗುಡಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಳಗಿನ ಹಿಂದಿಂದ ರೂಟ್ ಇದು. ಎಷ್ಟು ಭಾರಿ ಕಟ್ಟ್ಯಾರ ನೋಡ್ರಿ ಅವಾಗಿನ ಕಾಲದಾಗ ರಾಜರು, ಇನ್ನು ಬಾದಾಮಿ ಚಾಲುಕ್ಯರು. ಮುಂದ್ಗಡೆ ಕಾಣುವಂಥದ್ದು ನಮ್ಮ ಶ್ರೀ ಮಾಕುಟೇಶ್ವರದ ತೇರು. ಒಂದು ಸಣ್ಣ ತೇರೈತಿ, ಒಂದು ದೊಡ್ಡ ತೇರೈತಿ. ಇವೆರಡು ಜಾತ್ರೆ ಸಮಯದಾಗ ಎಳಿತಾರೆ ಇವನು. ಅಲ್ಲಿ ಉಳ್ಕೆ ಟೈಮ್ದಾಗ ಇಲ್ಲಿ ಪೂಜೆ ತರಬಿಸಿರ್ತಾರೆ. ಈಗ ನೋಡಿ ಈ ಬಸ್ಸು ತೆಗ್ಗಿನಮಣಿ ಅವರು ಆಗಮಿಸುತ್ತಿದ್ದಾರೆ ಹಳೆ ಮಾಕುಟಕ್ಕೆ. ಈ ಗಿಡ ಪೂರ ಕ್ಲಿಯರ್ ಮಾಡ. ಹಾಂ ಆಯಿತು ಬಸ್. ಇಲ್ಲಿ ಏನಿಲ್ಲ ಇಲ್ಲ, ಭಾಳ ಒಂದೈತೆ ಅಲ್ಲಿ ಅಲ್ಲಿ ಇಲ್ಲೇ ತರ್ಬೋ ನಾನು. ಮಳೆ ನೀರು ಮಾಡಿಲ್ಲಪ್ಪ ಇವರು ಭಾಳ. ಅಲ್ಲಿ ಕೆರೆ ಐತೆ ಅಲ್ಲೇ ದೋಸ್ತ ಕಡೆ ಸುಸೈಡ್ ಪಾಯಿಂಟ್ ನೋಡಪ್ಪ. ಈಗೇನು ನಾವು ಬಂದಿದ್ದೇವಲ್ಲ, ಇದು ಹಳೆ ಮಾಕುಟ ಅಂತ. ಅಷ್ಟೊಂದೇನು ಇಂಪ್ರೂವ್ ಮಾಡಿಲ್ಲ ಇದನ್ನು. ಇಲ್ಲಿ ನೋಡಿ ನಾನು ಹಿಂದ್ಗಡೆ ಏನು ಕಾಣ್ತಾ ಇದೆಯಲ್ಲ, ಈ ಗಿಡ ಈ ಎರಡು ಬದಿಗೆ ಬೆಳೆದಿದೆ. ಆದರೆ ಇದು ಒಂದೇ ಗಿಡನೇ ಎರಡು ಕಡೆ ಹಬ್ಕೊಂಡಿದೆ, ಆಲದ ಮರ. ಇಲ್ಲಿ ನೋಡಿ
ಕರೆ ಅಲ್ಲಿ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ ಕರೆ. ಹೊಂಡ ನೋಡಿದನು ಏನು ಇಂಪ್ರೂವ್ ಇಲ್ಲಪ್ಪ ಇದು. ಬರೇ ಮೊಗಲ್ ಸ್ಟೋರಿ ಕಲಿಯದಾಗೈತೆ. ನಮ್ಮ ಹರ್ಷವರ್ಧನ್ ಒಂದು ಕೊಟ್ಟಾರ ಮಕ್ಕಳು, ಅವ್ನು ಸೋಲಿಸ್ದೇ ಒಂದು ಕೊಟ್ಟಿಲ್ಲ ಸಿಲೆಬಸ್ ಒಳಗೆ. ಹಳೆ ಮಕ್ಕೂಟನ ಅಷ್ಟೊಂದು ಇಂಪ್ರೂವ್ ಮಾಡಿಲ್ಲ ಗೌರ್ಮೆಂಟ್ ಇದನ್ನು. ಇವಾಗ ಇನ್ನೂ ಮಾಡ್ತಾಯಿದೆ. ಅಲ್ಲಲ್ಲಿಗೆ ಯಾರು ಇಲ್ಲಿ ಏನಾದರೂ ಆಗಿದ್ರೆ ತುಂಬ ಸಿಕ್ಕಾಪಟ್ಟೆ ಚಿನ್ನ ಸಿಗುತ್ತಂತೆ. ಅದಕ್ಕೋಸ್ಕರ ತುಂಬ ಹಿಡನ್ ಕ್ಯಾಮ್ರಾ ಗೌರ್ಮೆಂಟ್ ಅವರು ಕುಂದಿರಿಸಿದ್ದಾರೆ. ಅಕಸ್ಮಾತ್ ಯಾರಾದರೂ ರೈಟು ಗಿಟ್ಟು ಬಂದು ಅಂಥದ್ದೇನಾದ್ರು ಕೆಲಸ ಮಾಡಬೇಕು ಮಾಡೋಕ್ಕಂದ್ರೆ ಅಕಸ್ ಸಿಕ್ಬಿಡ್ತಾರೆ ಹಂಗೆ ಪೊಲೀಸರ ಕೈಗೆ.